ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಬಂದಿದ್ದೇನೆ. ಹೌದು, ಅದು ಯಾವುದು ಅಂತ ಹೇಳಿದ್ರೆ, ಪುರುಷರ ಲೈಂಗಿಕ ಶಕ್ತಿ ವರ್ಧನೆಗೆ ನೀವು ಮಾಡಬಹುದಾದಂಥ ಒಂದು ಸರಳ ಮತ್ತು ಪರಿಣಾಮಕಾರಿ ಒಂದು ವಿಧಾನಗಳನ್ನು. ಸೊ ಇದಕ್ಕೆ ಕೆಲವು ಉದಾಹರಣೆಗಳನ್ನು ನೀಡ್ತಾ, ಅದನ್ನು ವೈಜ್ಞಾನಿಕವಾಗಿ ಸಾಬೀತಾದಂಥ ಒಂದು ಪುರಾವೆಗಳನ್ನು ನೀಡ್ತಾ ನಾನು ಈ ವಿಡಿಯೋದಲ್ಲಿ ಎಲ್ಲವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆ್ಯಪ್ ಗ್ರೂಪ್ನ ಲಿಂಕ್ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯ ಇದೆ, ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಜೊತೆಗೆ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ, ನಿಮ್ಗೆ ಯಾವುದೇ ವೈಯಕ್ತಿಕ ಸಮಸ್ಯೆಗಳಿರಲಿ, ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಇಲ್ಲಿ ಬರ್ತಾ ಇರುವಂಥ ಎರಡು ನಂಬರ್ಗಳಿಗೆ ಕರೆ ಮಾಡಿದಲ್ಲಿ ನಾವೇ ಒಂದೆರಡು ದಿನಗಳಲ್ಲಿ ನಿಮಗೆ ಕರೆ ಮಾಡಿ ನಿಮ್ಮ ಸಂದೇಹಗಳನ್ನು ಮತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡುವುದರ ಜೊತೆಗೆ ಆಹಾರ ಔಷಧಿಗಳನ್ನು ಕೂಡ ಕಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಹೌದು, ಅರಬ್ಬಿ ಪುರುಷರ ಒಂದು ಲೈಂಗಿಕ ಶಕ್ತಿಯ ಒಂದು ಗುಟ್ಟು. ಹೌದು, ನೀವು ಇದರ ಬಗ್ಗೆ ನೀವು ಈಗಾಗಲೇ ಕೇಳಿರ್ಬೋದು. ಅರಬ್ ಪುರುಷರಲ್ಲಿ ಲೈಂಗಿಕ ಶಕ್ತಿಯಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ಅವರು ದಷ್ಟಪುಷ್ಟವಾಗಿ ಸಾಮಾನ್ಯವಾಗಿ ಬೆಳೆದಿರ್ತಾರೆ. ಅವರ ಜೀನ್ಸ್ನಲ್ಲಿಯೇ ಅದು ಮಾಡಲ್ಪಟ್ಟಿರ್ತದೆ. ಅದರ ಜೊತೆಗೆ ಅವರ ಆಹಾರ ಕ್ರಮ ಅದರ ಸೀಕ್ರೆಟ್ ಆಗಿರುತ್ತೆ. ಸೊ ಅದನ್ನ ನಾನು ಈ ವಿಡಿಯೋದಲ್ಲಿ ಈ ಗುಟ್ಟನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಅದು ಯಾವುದು ಅಂತ ಹೇಳಿದ್ರೆ, ಹೌದು, ಅದು ಬೀಜಗಳನ್ನು ತಿನ್ನುವಂಥದ್ದು. ಸೊ ನೀವೀಗಾಗಲೇ ಕೇಳಿರ್ಬೋದು, ಅರಬ್ಬಿ ಪುರುಷರ ಒಂದು ಲೈಂಗಿಕ ಶಕ್ತಿಯ ಒಂದು ಕುದುರೆಯಂತೆ ಅವರು ಸ್ಟ್ರಾಂಗ್ ಆಗಿರ್ತಾರೆ ಅನ್ನುವಂಥದ್ದು ಒಂದು ಸರ್ವೆ ಮೂಲಕ ಲಭ್ಯ ಆಗಿರುವಂಥದ್ದು. ಸೊ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿದ್ರೆ ಈ ಅರಬ್ಬಿ ಪುರುಷರ ಕಿಸೆಯಲ್ಲಿ ಅಥವಾ ಅವರ ಜೇಬಿನಲ್ಲಿ ಈ ಆಹಾರ ಪದಾರ್ಥಗಳು ಇದ್ದೇ ಇರ್ತಾವಂತೆ. ಅದು ಯಾವುದು ಅಂತ ಹೇಳಿದ್ರೆ, ಅದು ಸೀಡ್ಸ್, ಅಂದ್ರೆ ಒಂದು ಔಷಧಿಯುತ ಈ ಬೀಜಗಳು. ಅದು ಯಾವ ಬೀಜಗಳು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್ ಅನ್ನುವಂಥದ್ದು. ಎರಡನೇದಾಗಿ ಕರ್ಬೂಜದ ಬೀಜಗಳು. ಸೊ ಕರ್ಬೂಜ ಹಣ್ಣು ಸಿಗ್ತದೆ, ಅದರ ಜ್ಯೂಸನ್ನು ಮಾಡಿದ ನಂತರ ನಾವು ಬೀಜಗಳನ್ನು ಎಸೆದು ಬಿಡ್ತೇವೆ, ಆ ಕರ್ಬೂಜದ ಬೀಜಗಳು. ಮೂರನೇದಾಗಿ ಕುಂಬಳಕಾಯಿಯ ಬೀಜಗಳು. ಸೊ ಈ ಕುಂಬಳಕಾಯಿ ಬೀಜ, ಕರ್ಬೂಜದ ಬೀಜ ಮತ್ತು ಈ ಸನ್ಫ್ಲವರ್ ಸೀಡ್ಸ್ ಏನಿದೆ, ಇದು ಲೈಂಗಿಕ ಶಕ್ತಿಯ ವರ್ಧನೆಗೆ ವೀರ್ಯಾಣುವಿನ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ, ಅದರ ಚಲನಾ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಅತಿ ಮುಖ್ಯವಾಗಿ ಸಹಾಯಕ ಆಗುವಂಥದ್ದು ಅನ್ನುವಂಥದ್ದು ಈ ಅರಬ್ಬಿ ಪುರುಷರಿಂದ ಉದಾಹರಣೆ ಜಗತ್ತಿಗೆ ಸಿಕ್ಕುವಂಥದ್ದು. ಸೊ ಹಾಗಾಗಿ ಕೆಲವು ರಿಸರ್ಚಸ್ ಅನ್ನ ಮಾಡಲಾಗುತ್ತೆ ಈ ಅರಬ್ಬಿ ಪುರುಷರ ಶಕ್ತಿಯ ಬಗ್ಗೆ ಅಥವಾ ಅವರ ವೀರ್ಯಾಣುವಿನ ಸಂಖ್ಯೆಯ ಬಗ್ಗೆ ರಿಸರ್ಚಸ್ ಅನ್ನ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಮಕ್ಕಳಾಗದೇ ಇರುವಂತಹ ಅರಬ್ಬಿ ಪುರುಷರ ಅಥವಾ ಪುರುಷ ಸಂಬಂಧಿ ಸಮಸ್ಯೆಗಳು ಈ ಅರಬ್ಬಿ ಪುರುಷರಲ್ಲಿ ಅತಿ ಕಡಿಮೆ ಇದೆ ಅಂತ ಸರ್ವೆ ಹೇಳುತ್ತೆ. ಸೊ ಅದಕ್ಕೆ ಕಾರಣ ಏನಿರ್ಬೋದು ಅಂತ ಹುಡುಕ್ತಾ ಹೋದಾಗ, ಅವರು ದಿನನಿತ್ಯ ನಿಯಮಿತ ಪ್ರಮಾಣದಲ್ಲಿ ಈ ಬೀಜಗಳನ್ನ ತಿನ್ನುವಂಥದ್ದು ಅನ್ನುವಂಥದ್ದು ಒಂದು ಸಾಬೀತು ಆಗ್ತದೆ. ಸೊ ಹಾಗಾಗಿ ಇದನ್ನ ಎಲ್ಲರೂ ಕೂಡ ಬಳಸ್ಬೋದು, ಕೇವಲ ಅರಬ್ಬಿ ಪುರುಷರಿಗೆ ಮಾತ್ರನಾ, ಇಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಇದು ಶಕ್ತಿಯನ್ನು ನೀಡುವಂಥದ್ದೇ. ಸೊ ಹಾಗಾಗಿ ಯಾರಿಗೆ ವೀರ್ಯಾಣುವಿನ ಸಂಖ್ಯೆ ಕಡಿಮೆ ಇದೆ, ಯಾರಿಗೆ ಲೈಂಗಿಕ ಆಸಕ್ತಿ ಕಡಿಮೆ ಇದೆ, ಯಾರಿಗೆ ಸಂಭೋಗದಲ್ಲಿ ಸಮಸ್ಯೆ ಆಗ್ತಾ ಇದೆ, ಅಂಥವರು ಈ ಬೀಜಗಳನ್ನು ಅತಿ ಹೆಚ್ಚಾಗಿ ಬಳಸಬೇಕು. ಯಾವ್ದ್ಯಾವುದು? ಮೊಟ್ಟ ಮೊದಲನೇದಾಗಿ ಸೂರ್ಯಕಾಂತಿ ಬೀಜಗಳು ಮತ್ತು ಕರಬೂಜದ ಬೀಜಗಳು ಮತ್ತು ಕುಂಬಳಕಾಯಿಯ ಬೀಜಗಳು. ಇದು ಈ ಬೀಜಗಳ ಅಂಗಡಿಯಲ್ಲಿ ಏರೇಟರ್ಸ್ ಅಂತ ಇರ್ತಾರೆ ಸಾಮಾನ್ಯವಾಗಿ ಮಾರ್ಕೆಟ್ಗಳಲ್ಲಿ, ಈ ಏರೇಟರ್ಸ್ ಅಥವಾ ಬೀಜಗಳ ಅಂಗಡಿಗಳಲ್ಲಿ, ಇದು ಈ ಡ್ರೈ ಫ್ರೂಟ್ಸ್ ಡ್ರೈ ನಟ್ಸ್ ಏನ್ ಮಾರ್ತಾರಲ್ಲ ಆ ಅಂಗಡಿಗಳಲ್ಲಿ ಇದು ಸಿಗ್ತದೆ. ಸೊ ಇದನ್ನ ನೀವು ಕೊಂಡು ತರಬೇಕು. ಇದನ್ನ ದಿನನಿತ್ಯ ನೀವು ಬಳಸುವಂಥದ್ದು, ಬಳಸುವ ವಿಧಾನ ಹೇಗೆ? ಈ ಮೂರು ಬೀಜಗಳನ್ನ ನೀವು ದಿನನಿತ್ಯ ಎರಡು ಚಮಚದಷ್ಟು, ಮಿನಿಮಮ್ ಎರಡು ಚಮಚದಷ್ಟು ಅದನ್ನ ತಿನ್ನಬೇಕು. ಸೊ ಮೂರು ಒಂದನ್ನು ಎಲ್ಲ ಸೇರಿ ಎರಡು ಚಮಚ ಅಂತಲ್ಲ, ಪ್ರತಿಯೊಂದು ಬೀಜಗಳನ್ನು, ಸನ್ಫ್ಲವರ್ ಸೀಡ್ಸ್ ಎರಡು ಚಮಚ, ಕರ್ಬೂಜದ ಸೀಡ್ಸ್ ಎರಡು ಚಮಚ ಮತ್ತು ಕುಂಬಳಕಾಯಿ ಸೀಡ್ಸ್ ಎರಡು ಚಮಚ. ಯಾರು ಈಗ ನಾನು ಹೇಳಿರುವಂಥ ಸಮಸ್ಯೆಗಳನ್ನು ಹೊಂದಿರುವಂಥವ್ರು, ಉಳಿದಂಥವ್ರು ಆರೋಗ್ಯ ರಕ್ಷಣೆಗೆ ತಿನ್ನುವಂಥವ್ರು, ಅವರು ಇದನ್ನು ಒಂದೊಂದು ಚಮಚದಷ್ಟು ತಿಂದ್ರೂ ಸಹಾಯಕ ಆಗ್ತದೆ. ಸೊ ಲೈಂಗಿಕ ಶಕ್ತಿಯ ವರ್ಧನೆಗೆ ಈಗಾಗಲೇ ನಾನು ಹೇಳಿರುವಂತೆ ಇದು ರಕ್ತ ಪರಿಚಲನೆ, ಕೆಲವು ಪೋಷಕಾಂಶಗಳು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನುವಂಥದ್ದು, ಈ ವೀರ್ಯಾಣುವಿನ ಒಂದು ಬೆಳವಣಿಗೆ ಮತ್ತು ಚಲನ ಶಕ್ತಿಗೆ ಬೇಕಾಗಿರುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನುವಂಥದ್ದು ಈ ಬೀಜಗಳಲ್ಲಿ ಲಭ್ಯ ಇರ್ತದೆ. ಅದರ ಜೊತೆಗೆ ಕಣ್ಣಿನ, ಚರ್ಮದ ಮತ್ತು ಎಲ್ಲ ಶರೀರದ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನುವಂಥದ್ದು ಈ ಬೀಜಗಳಲ್ಲಿ ಅತಿ ಹೆಚ್ಚಾಗಿ ಇರ್ತದೆ. ಅದರಲ್ಲೂ ಮುಖ್ಯವಾಗಿ ಜಿಂಕ್, ಸೆಲೆನಿಯಂ ಮತ್ತು ಮ್ಯಾಗ್ನೀಷಿಯಂ ಮುಂತಾದ ಅತಿ ಮುಖ್ಯವಾದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಈ ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯ ಇರುವುದರಿಂದಾಗಿ ಇದು ಸಾಧ್ಯ ಆಗ್ತದೆ. ಸೊ ಕೇವಲ ಲೈಂಗಿಕ ಶಕ್ತಿಗಾಗಿ ಅಷ್ಟೇ ಅಲ್ಲ, ಶರೀರದ ಸರ್ವತೋಮುಖ ಅಭಿವೃದ್ಧಿಗೂ ಕೂಡ ಈ ಬೀಜಗಳು ಸಹಾಯಕ ಆಗ್ತದೆ. ಅದರ ಜೊತೆಗೆ ಹೃದಯದ ಆರೋಗ್ಯಕ್ಕೆ ಈಗಾಗಲೇ ವೈಜ್ಞಾನಿಕವಾಗಿ ಸಾಬೀತಾಗಿರೋ ಪ್ರಕಾರ ರಕ್ತನಾಳಗಳ ಆರೋಗ್ಯಕ್ಕೆ ಮತ್ತು ಹೃದಯದ ಆರೋಗ್ಯಕ್ಕೆ ಕೂಡ ಈ ಬೀಜಗಳಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಸು ಮತ್ತು ಈ ಮೈಕ್ರೋ ನ್ಯೂಟ್ರಿಯೆಂಟ್ಸು ಅತಿ ಮುಖ್ಯವಾಗಿ ಸಹಾಯ ಆಗ್ತದೆ. ಸೊ ನೀವು ಯಾವುದೇ ಅನುಮಾನ ಬೇಡ, ಸನ್ಫ್ಲವರ್ ಸೀಡ್ಸ್, ಕರ್ಬೂಜ ಸೀಡ್ಸ್ ಮತ್ತು ಕುಂಬಳಕಾಯಿಯ ಸೀಡ್ಸ್ಗಳನ್ನು
ನೀವು ಅಡಿಗೆಯಲ್ಲಿ ಸಾಮಾನ್ಯವಾಗಿ ಬಳಸುವಂತದ್ದೇ ಕುಂಬಳಕಾಯಿಯನ್ನು ನಾವೆಲ್ಲ ಬಳಸ್ತೇವೆ, ಆದರೆ 99% ಜನ ಅದು ಕರ್ಬೂಜ ಮತ್ತು ಕುಂಬಳಕಾಯಿಯ ಬೀಜಗಳನ್ನು ಎಸೆದು ಬಿಡ್ತಾರೆ. ಅದನ್ನು ಖಂಡಿತವಾಗಿ ನೀವು ಎಸಿಬೇಡಿ, ಅದನ್ನು ಒಣಗಿಸಿ ಇಟ್ಟುಕೊಂಡು ಅದನ್ನು ಪ್ರತಿನಿತ್ಯ ಎರಡೆರಡು ಚಮಚ ಅಥವಾ ಮಿನಿಮಮ್ ಒಂದೊಂದು ಚಮಚದಷ್ಟು ಅದನ್ನು ತಿಂತಾ ಬನ್ನಿ. ಔಷಧಿಯಾಗಿಯೂ ಆಹಾರವಾಗಿ ಎರಡಾಗಿಯೂ ಕೂಡ ಇದು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಡುವಂತದ್ದು. ಸೊ ಯಾರು ಲೈಂಗಿಕ ಶಕ್ತಿಯ ಕೊರತೆ ಮತ್ತು ಮಕ್ಕಳಾಗದಿರುವಿಕೆ ಅಂತ ಸಮಸ್ಯೆಯನ್ನು ಹೊಂದಿದ್ದೀರಿ ಅವರು ಎರಡೆರಡು ಚಮಚದಷ್ಟು ಮತ್ತು ಸಾಮಾನ್ಯವಾಗಿ ಆರೋಗ್ಯ ರಕ್ಷಣೆ ಇಷ್ಟಪಡುವಂಥವರು ಒಂದೊಂದು ಚಮಚದಷ್ಟು ಈ ಬೀಜಗಳನ್ನು ತಿಂತಾ ಬನ್ನಿ, ಒಂದು ಸಂಪೂರ್ಣ ಆರೋಗ್ಯವನ್ನು ಪಡ್ಕೊಳ್ಳಿ. ಅರಬ್ಬಿ ಪುರುಷರಂತೆ ಎಲ್ಲರೂ ಶಕ್ತಿಶಾಲಿಗಳಾಗಿ ಈ ಸಮಸ್ಯೆಯಿಂದ ದೂರ ಬನ್ನಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.